ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಮೋಷನಲ್ ಇಮ್ಮೆಚ್ಯೂರಿಟಿ ಅನ್ನುವ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗತ್ತೆ, ಮಾತಾಡಬೇಕಾಗಿದೆ ಅಂದ್ರೆ ನೀವು. ಓಕೆ, ಕಮಿಂಗ್ ಟು ದ ಪಾಯಿಂಟ್, ಏನಿದು ಇಮೋಷನಲ್ ಇಮ್ಮೆಚ್ಯೂರಿಟಿ ಅಂದ್ರೆ, ಈಗ ಒಬ್ಬೊಬ್ರನ್ನ ನೋಡಿದ್ರೆ ಇದೇನಿದು ಅವರ ಏಜ್ ತಕ್ಕನಂಗೆ ವರ್ತಿಸೋದಿಲ್ವಲ್ಲ ಅಂತಾನು ಮಾತಾಡ್ಕೊಳ್ತೀವಿ. ಒಬ್ಬೊಬ್ರನ್ನ ಇನ್ನೂ ಒಂಚೂರು ಗಮನಿಸ್ತಾ ಹೋದ್ರೆ ಅವರು ಯಾಕೆ ಹೀಗೆಲ್ಲ ವರ್ತಿಸ್ತಾ ಇದಾರೆ, ತುಂಬಾ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ವಿಷಯಗಳು ಅರ್ಥನೇ ಆಗ್ತಾ ಇಲ್ವಲ್ಲ, ಸಿಚುವೇಶನ್ ತಕ್ಕನಂಗೆ ವರ್ತಿಸ್ತಾ ಇಲ್ವಲ್ಲ ಅಂತ ಕೂಡ ಮಾತಾಡ್ತಾ ಹೋಗ್ತಾರೆ. ಒಂದೊಂದ್ಸಲ ನಾವು ಒಬ್ಬರನ್ನ ನೋಡಿದಾಗ ಆ ರೀತಿಯಾಗಿ ಅನ್ಸುತ್ತೆ, ಆ ಒಂದು ಇಮ್ಯಾಚ್ಯೂರಿಟಿ ಕಾಣ್ತಾ ಇದೆಯಲ್ಲ, ಇಮೋಷನಲಿ ಸ್ಟೇಬಲ್ ಇಲ್ವಲ್ಲ ಅನ್ಸುತ್ತೆ. ಒಂದೊಂದ್ಸಲ ನಾವೇ ಹಾಗೆ ವರ್ತಿಸ್ತಾ ಹೋಗ್ತೀವಿ, ಅಂದ್ರೆ ಆ ಸಿಚುವೇಶನ್ಗೆ ತಕ್ಕನಾದ ಒಂದು ವರ್ತನೆ ನಮ್ ಕಡೆಯಿಂದ ಬರ್ತಾ ಇರೋದಿಲ್ಲ. ಅದರಿಂದ ಕೂಡ ಒಂದೊಂದ್ಸಲ ನಮ್ಮ ಕೈ ಮೀರಿ ಹೋಗ್ಬಿಡುತ್ತೆ, ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ನಾವು ಜನರನ್ನ ಕಳ್ಕೊಳ್ತಾ ಬರ್ತೀವಿ, ನಮ್ಮನ್ನ ಇಷ್ಟ ಪಡುವುದಿಲ್ಲ, ನಮ್ಮನ್ನ ಒಂದು ಸೋಷಿಯಲ್ ಒಂದು ಗ್ರೂಪ್ಗೆ ಸೇರಿಸೋದಿಲ್ಲ. ಯಾವಾಗ್ಲೂ ನಾವು ತುಂಬಾನೇ ಒಂದು ಆ ಟೈಮ್ಗೆ ಆ ಸಿಚುವೇಶನ್ಗೆ ಮತ್ತು ಏನು ಮಾತಾಡಬೇಕಾಗಿದೆ ಅದ್ ಆ ರೀತಿಯಾಗಿ ವರ್ತಿಸ್ತಾ ಇಲ್ಲ ಅಂದ್ರೂ ಕೂಡ ಒಂದು ಇಶ್ಯೂ ಆಗ್ತಾ ಹೋಗುತ್ತೆ. ಸೊ ಏನಿದು ಇಂಟಲೆಕ್ಟ್ ಅಂಡ್ ಎಕ್ಸ್ಟರ್ನಲ್ ರಿಯಾಲಿಟಿ ಒಳಗಿರುತ್ತೆ, ಅಂದ್ರೆ ಇಮೋಷನಲ್ ಮೆಚ್ಯೂರಿಟಿಯಲ್ಲಿ ಒಂದು ಇಂಟರ್ನಲಿ ನಾವು ಸ್ಟ್ರಾಂಗ್ ಆಗಿ ಹಾಗೂ ಒಂದು ಇಂಟೆಲೆಕ್ಟ್ ಆಗಿ, ಅಂದ್ರೆ ಈಗ ಸ್ಪಿರಿಚುವಲ್ ಲೀಡರ್ಸ್ ಹೇಗೆ ನಾವು ನೋಡಿದ್ರೆ ಅವ್ರನ್ನ ಎಷ್ಟು ಸಮಾಧಾನವಾಗಿರ್ತಾರೆ ಹಾಗೂ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರನ್ನೆಲ್ಲ ನಾವು ಸ್ಪಿರಿಚುವಲ್ ಲೀಡರ್ಸ್ ಅಂತ ಹೇಳ್ತೇವೆ. ಅವ್ರೊಂಥರ ಗೈಡಿಂಗ್ ಲೈಟ್ ಆಗಿರ್ತಾರೆ ನಮ್ಮ ಲೈಫ್ಗೆ. ಸೊ ಇಂಥ ಒಂದು ವಿಚಾರ, ಈ ತರ ಒಂದು ಯೋಚನೆ ನಾವು ಹಾಕ್ಬೇಕಾಗತ್ತೆ ನಮ್ಮ ಲೈಫ್ ಅಲ್ಲಿ, ಹಾಗೂ ನಾವು ಆ ರೀತಿಯಾಗಿ ಬಿಹೇವ್ ಕೂಡ ಮಾಡಬೇಕಾಗತ್ತೆ, ಹಾಗೂ ಒಂದು ಬ್ಯಾಲೆನ್ಸ್ ನ ನಮ್ಮ ಲೈಫ್ ಅಲ್ಲಿ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇದೆ, ಮತ್ತು ಒಂದು ಸ್ಟೆಬಿಲಿಟಿನ ತರಬೇಕಾಗತ್ತೆ. ಯಾವುದೇ ವಿಚಾರ ಆಗ್ಲಿ ಒಂದು ಒಳ್ಳೆಯ ಮನಸ್ಥಿತಿನ ನಾವ್ ಇಟ್ಕೊಂಡು ಬದುಕಬೇಕಾಗತ್ತೆ. ಸೊ ಕ್ರಿಯೇಟಿಂಗ್ ಅನ್ ಐಡೆಂಟಿಟಿ ಆಗತ್ತೆ. ಯಾವಾಗ ನಾವು ಒಂದು ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ತೀವಿ, ಅದು ಪಾಸಿಟಿವ್ ಆಗೂ ಕ್ರಿಯೇಟ್ ಮಾಡಬಹುದು, ನೆಗೆಟಿವ್ ಆಗೂ ಕ್ರಿಯೇಟ್ ಮಾಡಬಹುದು. ಅಕಸ್ಮಾತ್ ನಾವು ನೆಗೆಟಿವ್ ಆಗಿ ಒಬ್ರ ಬಗ್ಗೆ ಅಥವಾ ನಾವು ನಮ್ ಬಗ್ಗೆನೆ ಆ ರೀತಿಯಾಗಿ ರಿಫ್ಲೆಕ್ಟ್ ಮಾಡ್ಕೊಂಡು ವರ್ತಿಸ್ಕೊಂಡು ಹೋದಾಗ ಜನ ನಮ್ಮನ್ನ ದೂರಕ್ ಶುರು ಮಾಡ್ತಾರೆ, ಅಂದ್ರೆ ನಮ್ಮನ್ನ ನಮ್ ಜೊತೆ ಸೇರೋಕ್ ಇಷ್ಟ ಪಡೋದಿಲ್ಲ, ದೂರ ಇರೋಕ್ ಇಷ್ಟ ಪಡ್ತಾರೆ. ಸೊ ಇದೆಲ್ಲ ಇಶ್ಯೂ ಆಗುತ್ತೆ. ನಾವ್ ಯಾವಾಗ ಒಂದು ಪ್ರಾಪರ್ ಆಗಿರುವ ಪಾಸಿಟಿವ್ ಐಡೆಂಟಿಟಿನ ಸೊಸೈಟಿಲಿ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ. ಸೊ ಪಾಯಿಂಟ್ ನಂಬರ್ 1, ಏನು ಇರೋದಿಲ್ಲ ಇಮೋಷನಲ್ ಇಮ್ಯಾಚ್ಯೂರಿಟಿ ಪೀಪಲ್ ನಲ್ಲಿ, ಯಾವ ಯಾವ ವಿಷಯಗಳು ಇರೋದಿಲ್ಲ ಅಂತಾನು ಹೇಳ್ತೀನಿ. ಇದಕ್ಕೆ ಪರಿಹಾರನೂ ಈ ವಿಡಿಯೋಲ್ ಕೊಡ್ತೀನಿ, ಸ್ವಲ್ಪ ಲಾಂಗ್ ಆಗಿರುತ್ತೆ, ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ದಯವಿಟ್ಟು ಪೇಷನ್ಸ್ ಇಟ್ಕೊಂಡು ಕೊನೆವರೆಗೂ ಈ ವಿಡಿಯೋನ ನೋಡಿ. ಪಾಯಿಂಟ್ ನಂಬರ್ 1 ಏನಂದ್ರೆ ಲ್ಯಾಕ್ಸ್ ಎಂಪತಿ. ಬೇರೆ ಅವರ ಮನಸ್ಥಿತಿ ಹೇಗಿದೆ, ಅವ್ರ ಆ ಟೈಮಲ್ಲಿ ನಾನು ಈ ರೀತಿಯಾಗಿ ಮಾತಾಡ್ಬೇಕಾ ಇಲ್ವಾ ಅರ್ಥ ಮಾಡ್ಕೊಳ್ಳೋಕ್ ರೆಡಿ ಇಲ್ಲ ಈ ಇಮ್ಮೆಚ್ಯೂರ್ಡ್ ಪೀಪಲ್. ಇಮೋಷನಲಿ ಅವ್ರು ಈ ರೀತಿಯಾಗಿ ನಾನು ಮಾತಾಡಿದ್ರೆ ಅವ್ರಿಗೆ ನೋವಾಗ್ಬಹುದು ಅಥವಾ ಅವ್ರಿಗೆ ಇರಿಟೇಟ್ ಆಗ್ಬಹುದು, ಜಗಳ ಜಾಸ್ತಿ ಆಗ್ಬಹುದು, ಇದೆಲ್ಲ ಅವ್ರ ಯೋಚನೆ ಮಾಡಕ್ ಹೋಗಲ್ಲ. ಸೊ ದೇ ಲ್ಯಾಕ್ ಎಂಪತಿ ಅಂತ ಹೇಳ್ತೀವಿ ಅದಕ್ಕೆ ನಾವು. ಅವರು ಒಬ್ರು ಮನಸ್ಥಿತಿನ ಬೆಲೆ ಕೊಡಕ್ಕೂ ರೆಡಿ ಇರೋದಿಲ್ಲ, ಹಾಗೂ ಅರ್ಥ ಮಾಡ್ಕೊಳ್ಳೋಕ್ಕೂ ಅವರು ಆ ಒಂದು ಸ್ಥಿತಿಲಿ ಇರುವುದಿಲ್ಲ ಅಂತ ಹೇಳ್ತೇನೆ. ಪಾಯಿಂಟ್ ನಂಬರ್ 2, ಓವರ್ ರಿಯಾಕ್ಷನ್ ಟು ಎವ್ರಿ ಸಿಚುವೇಶನ್. ಅಂದ್ರೆ ಇಂಥ ಜನರು ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾರೆ, ಅತಿಯಾದ ಖುಷಿ, ಅತಿಯಾದ ನೋವು, ಅತಿಯಾದ ಕೋಪ. ಸೊ ಅವರ ಇಮೋಷನ್ಸ್ ಅವ್ರ ಕೈ ಮೀರಿ ಹೋಗ್ತಾ ಇರತ್ತೆ ಎಲ್ಲಾ ಸಿಚುವೇಶನ್ ಅಲ್ಲೂ. ಒಂದೊಂದ್ಸಲ ನಿಮ್ಮ ತಾಳ್ಮೆನೆ ಬೇಕಿರತ್ತೆ ಆ ಟೈಮ್ನಲ್ಲಿ, ಆದ್ರೆ ಬಾಯಿಗೆ ಬಂದಂಗ ಏನೋ ಹೇಳ್ಬಿಡ್ತೀರಾ. ಸೊ ಇಲ್ಲೇನಾಯ್ತು, ನೀವು ರಿಯಾಕ್ಟ್ ಆಗ್ತಾ ಇದ್ದೀರಾ, ಆ ಒಂದು ಪರಿಸ್ಥಿತಿಯ ಗೊಂಬೆ ಆಗ್ತಾ ಇದ್ದೀರಾ. ಆ ಒಂದು ಗೊಂಬೆ ಆದಾಗ ಏನಾಗುತ್ತೆ, ಜನ ಬೇಕಾದ ಹಾಗೆ ಟ್ರೀಟ್ ಮಾಡಿ ಹರ್ಟ್ ಮಾಡಿ ನಿಮ್ನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದೊಂದು ಎರಡನೇ ವಿಚಾರ. ಮೂರನೇ ವಿಚಾರ ಏನು ಅಂದ್ರೆ, ಇಂಥ ಇಮೋಷನಲ್ ಇಮೆಚ್ಯೂರ್ ಪೀಪಲ್ ತುಂಬಾ ಬ್ಲೇಮ್ ಮಾಡ್ತಿರ್ತಾರೆ, ಎಲ್ಲದರನ್ನೂ ಬ್ಲೇಮ್ ಮಾಡ್ತಾ ಇರ್ತಾರೆ, ಮತ್ತು ಅವರಿಂದನೇ ನನ್ನ ಲೈಫ್ ಹಾಳಾಗಕ್ಕೆ ಕಾರಣ ಅಂತಾನು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇರೋದಿಲ್ಲ.
ಹಾಗೂ ಅವ್ರಿಗೆ ಏನನ್ಸ್ತಾ ಇರುತ್ತೆ ಅಂದ್ರೆ ನನ್ನ ಎಲ್ಲಾನೂ ಪ್ಯಾಂಪರ್ ಮಾಡ್ಬೇಕು, ಕೂತ್ಕೊಂಡು ನನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತಾರೆ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೋಬೇಕು, ಬೇರೆಯವ್ರನ್ನ ಇವ್ರು ಅರ್ಥ ಮಾಡ್ಕೊಳ್ಳೋದು ಅವ್ರ ಬುಕ್ ನಲ್ಲಿ ಇರುತ್ತೋ ಇಲ್ವೋ ಅನ್ನೋದೇ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳಲ್ಲಿ ಮೆಚುರಿಟಿ ಲೆವೆಲ್ ಆ ತರ ಇರೋದ್ರಿಂದ ಅವರು ಬೇರೆಯವರು ನನ್ನನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ತಾ ಹೋಗ್ಬೇಕು, ನನ್ ಫ್ಲೋಲ್ ಅವರು ತೊಡಗಬೇಕಾಗತ್ತೆ, ನಾನು ಅವ್ರ ಫ್ಲೋಲ್ ತೊಡಗೋದಿಲ್ಲ ಅಂತ ಮಾತಾಡುವಂತ ಜನರಾಗಿರ್ತಾರೆ. ಹಾಗೂ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕಾಗಿರುತ್ತೆ, ಆ ಕೂಡ್ಲೆ ಏನೇ ಆಗಿರ್ಲಿ ಅವ್ರಿಗೆ ಬೇಕು ಲೈಫ್ ಅಲ್ಲಿ. ಎಕ್ಸಾಂಪಲ್ ಒಂದು ಈಗ ಮಕ್ಕಳಿಗೆ ಆ ಒಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಇರುತ್ತೆ. ಅಂದ್ರೆ ನೀವ್ ಇವಾಗ ನಾಳೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ರಿ, ಇಲ್ಲ ಇಲ್ಲ ನನ್ಗೆ ಇವಾಗ್ಲೇ ಚಾಕ್ಲೇಟ್ ಬೇಕು ಅಂತ ಮೊಂಡ್ ಹಿಡಿತಾರೆ. ಅದೇ ಇದೇ ಬುದ್ಧಿನ ಬೆಳೀತಾ ಬೆಳೀತಾ ಕಲ್ತ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಇರುವಂತ ವ್ಯಕ್ತಿ ಜೊತೆ ಏನಕ್ಕಿರ್ಬೇಕು ಅಂತಾನು ಮಾತಾಡ್ಬಿಡ್ತಾರೆ. ಅಂದ್ರೆ ಮಗು ಈ ರೀತಿಯಾಗಿ ವರ್ತಿಸಿದ್ರೆ ಓಕೆ ಅಂತ ನಾವು ಒಂಥರ ಕ್ಯೂಟ್ ಅಂತ ಬಿಟ್ಬಿಡ್ತೀವಿ. ಅದೇ ದೊಡ್ಡವ್ರು ಇಲ್ಲ ಇಲ್ಲ ನನ್ಗೆ ಈಗ್ಲೇ ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇರುವಾಗ ಇದೇನಿದೆ ಈ ಮನುಷ್ಯ ಹೀಗಾಡ್ತಾನಲ್ಲ ಆಡ್ತಾಳಲ್ಲ ಅಂತ ಕೂಡ ನಾವು ಜನರ ನಗೆ ಪಾಟ್ಲಾಗ್ಬಿಡ್ತೀವಿ. ಜನರು ನಮ್ಮನ್ನ ಹೀಯಾಳ್ಸಕ್ಕೂ ಶುರು ಮಾಡ್ತಾ ಹೋಗ್ತಾರೆ ಈ ತರ ನಾವು ವರ್ತಿಸ್ತಾ ಹೋದ್ರೆ. ಈಗ್ಲೇ ಆಗ್ಬೇಕು, ಹಠ, ಮುಂಡು ಇದೆಲ್ಲ ಮಾಡ್ತಾ ಹೋದ್ರೆ. ಐದನೇ ವಿಚಾರ ಏನು ಅಂದ್ರೆ ಸೆಲ್ಫ್ ಸೆಂಟರ್ಡ್ ಪೀಪಲ್ ಆಗಿರ್ತಾರೆ ಇಂಥವ್ರು. ನಾನು ಆಗ್ಲೇ ಹೇಳ್ದಾಗೆ ನನ್ ಬಗ್ಗೆನೆ ಜಾಸ್ತಿ ಜನ ಯೋಚನೆ ಮಾಡ್ಬೇಕು, ನಾನ್ ಅವ್ರ ಬಗ್ಗೆ ಯೋಚನೆ ಮಾಡೋದೆಲ್ಲ ಸೆಕೆಂಡ್ ಪಾರ್ಟ್, ಬಟ್ ನಾನ್ ಫಸ್ಟ್ ಪ್ರಿಯಾರಿಟಿ ಇರ್ಬೇಕು ಎಲ್ರ ಲೈಫ್ ಅಲ್ಲೂ ಅನ್ನೋ ತರ ಯೋಚನೆ. ಅಂಡ್ ಡು ನಾಟ್ ಹೆಲ್ಪ್ ಇನ್ ಎನಿ ಕಂಡೀಷನ್, ಅವ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನುವ ಒಂದು ಜ್ಞಾನ ಇರುವುದಿಲ್ಲ. ಅಂದ್ರೆ ಇವಾಗ ಒಬ್ರು ಕಷ್ಟಪಟ್ಟು ಒಂದ್ ಸೂಟ್ ಕೇಸ್ ಎತ್ಕೊಳ್ತಾ ಇರ್ತಾರೆ ಅನ್ಕೊಳ್ಳೋಣ, ಆ ಟೈಮಲ್ಲಿ ಏನ್ ಮಾಡಬಹುದು, ಅವರು ಒಂದು ಬ್ಯಾಗ್ ಇದ್ರೆ ಎತ್ಕೋಬಹುದು ಅಥವಾ ಕೇಳ್ಬಹುದು ಬಾಯ್ ಬಿಟ್ಟು ಹೆಲ್ಪ್ ಮಾಡ್ಲಾ. ಒಂದೊಂದ್ಸಲ ನಮ್ ಬಾಯಿಂದ ಆ ಮಾತ್ ಕೇಳಿದ್ರೆ ಸಾಕು ಜನಕ್ಕೆ, ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಬೇಕಿರಲ್ಲ. ಆದ್ರೆ ಈ ತರ ಇಮೋಷನಲ್ ಇಮ್ಯಾಚುರಿಟಿ ಇರುವರು ಇನ್ನೊಬ್ರಿಗೆ ಈ ತರ ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಕೂಡ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನನ್ಸುತ್ತೆ ಅಂದ್ರೆ ಹಿಂಗ್ ಹೇಳ್ಬಿಟ್ರೆ ಅವ್ರು ನಿಜವಾಗ್ಲೂ ನನ್ನ ಕೈಲಿಂದ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ, ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಲ್ಲ ಅಂತ ಸುಮ್ನೆ ಅದೇನೋ ಮಳ್ಳಿಗಳು ಅಂತೀವಲ್ಲ ಆ ತರ ವರ್ತಿಸ್ಕೊಂಡು ಹೋಗ್ತಾರೆ. ಇನ್ನೊಂದ್ ಆರನೇ ಪಾಯಿಂಟ್ ಏನಂದ್ರೆ ಪರ್ಸನಾಲಿಟಿ ಅಟ್ಯಾಕ್ ಅದರ್ಸ್ ಇಮೋಷನ್ಸ್. ಅಂದ್ರೆ ಇವ್ರ ಪರ್ಸನಾಲಿಟಿ ಹೇಗಿರುತ್ತೆ ಅಂದ್ರೆ ಬೇರೆಯವ್ರ ಇಮೋಷನ್ಸ್ ನ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಅಂದ್ರೆ ನೀನ್ ಮಾತ್ರ ನನ್ಗೆ ನೋವು ಕೊಡ್ತೀಯ, ನಾನ್ ಕೊಡೋದ್ ಬೇಡವಾ, ಈ ತರ ಒಂಥರ ಅವ್ರ ಹತ್ರ ನೀವ್ ಜಗಳಕ್ಕೋ ಅಥವಾ ಒಂದು ಆರ್ಗ್ಯುಮೆಂಟ್ಗೋ ಬಿದ್ದಾಗ ಇದ್ ಯಾಕಾದ್ರೂ ಇವ್ರ ಹತ್ರ ಮಾತಾಡಕ್ ಶುರು ಮಾಡದ್ನಪ್ಪ ಅಂತ ನಿಮ್ಗೆ ತಲೆನೋವು ಬಂದ್ಬಿಡತ್ತೆ. ಎಲ್ಲ ಚಿಕ್ಕ ಚಿಕ್ಕ ವಿಚಾರನ ಇಟ್ಕೊಳ್ತಾರೆ, ನೀನ್ ಅವತ್ ನನ್ಗೆ ಹೆಲ್ಪೇ ಮಾಡ್ಲಿಲ್ಲ, ನೀನ್ ಈ ತರ ಎಲ್ಲ ವರ್ತಿಸ್ಬಿಟ್ಟೆ, ನೀನನ್ನ ಬಿಟ್ಟೆ ಹೋಗ್ಬಿಟ್ಟೆ, ನಿನ್ನ ಊಟಕ್ಕೆ ನನ್ನ ಕಾಯಿಲೆ ಇಲ್ಲ, ನನ್ ಜೊತೆ ನೀನ್ ಊಟಕ್ಕೆ ಕೂತ್ಕೊಳ್ಳೇ ಇಲ್ಲ, ಈ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನ ಇಟ್ಕೊಂಡು ಎಳಿತಾ ಇರ್ತಾರೆ ರಬ್ಬರ್ ಬ್ಯಾಂಡ್ ತರ. ಸೊ ಇವ್ರನ್ನ ನಾವು ಅದೇ ಹೇಳ್ದಾಗೆ ಇಮೋಷನಲಿ ದೇ ವಿಲ್ ಬಿ ಇಮ್ಯಾಚ್ಯೂರ್, ಹಾಗೂ ಅವರಿಂದ ದೂರ ಇರಕ್ಕೆ ಜನ ಇಷ್ಟಪಡ್ತಾರೆ. ಯಾಕಂದ್ರೆ ಅವ್ರನ್ನ ಯಾವಾಗ್ಲೂ ಪ್ರೀತಿಸ್ತಾ ಇರ್ಬೇಕು, ಹಾಗೂ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇರ್ಬೇಕು, ಅವ್ರಿಗೆ ನೋವು ಆಗ್ದಾಗೆ ನೋಡ್ಕೊಳ್ತಾ ಇರ್ಬೇಕು. ಯಾರ ಕೈಲಾಗುತ್ತೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗೋಕೆ? ಇಟ್ಸ್ ಲೈಕ್ ಒಂದೊಂದಿನ ಫೆಡ್ಅಪ್ಪೇ ಆಗ್ಬಿಡ್ತಾರೆ, ಹತ್ರ ಇರೋರು ಫೆಡ್ಅಪ್ ಆಗ್ಬಿಡ್ತಾರೆ ಇಂತ ಜನರಿಂದ. ಮತ್ತು ಎಂಟನೇ ಪಾಯಿಂಟ್ ಏನಂದ್ರೆ ಕಾಂಟ್ ಸಿ ಬೌಂಡ್ರೀಸ್, ಅವ್ರಿಗೆ ಬೌಂಡ್ರೀಸ್ ಹೆಂಗೆ ಸೆಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಇಮೋಷನಲ್ ಇಮ್ಯಾಚ್ಯೂರ್ ಪೀಪಲ್ಗೆ. ಎಲ್ಲರನ್ನೂ ಹಚ್ಕೊಂಡ್ ಬಿಡ್ತಾರೆ, ಅಥವಾ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಕೆಟ್ಟದಾಗಿ ದ್ವೇಷ ಮಾಡೋಕ್ಕೂ ಶುರು ಮಾಡ್ತಾರೆ. ಅಂದ್ರೆ ಈಗ ಯಾರೋ ಪರಿಚಯ ಆದ್ರು ಅವ್ರ ಜೊತೆ ತುಂಬಾ ಚಾಟಿಂಗ್ ಮಾಡೋದು, ತುಂಬಾ ಮೆಸೇಜ್ ಮಾಡಿ ಮಾತಾಡ್ತಾನೆ ಇರೋದು 24/7. ಅದಾದ್ಮೇಲೆ ಅವ್ರ ಏನಾದ್ರು ಒಂಚೂರು ದೂರ ಹೋಗ್ಬಿಟ್ರೆ ಸಾಕು, ಸತ್ತೇ ಹೋಗ್ಬಿಡ್ಬೇಕು ಅನ್ನೋಷ್ಟು ಅವ್ರಿಗೆ ನೋವು ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಇಂಡಿಪೆಂಡೆಂಟ್ ಆಗಿ ಬದುಕುವವ್ರನ್ನ ನಾವು ಸೆಲ್ಫ್ ಮೇಡ್ ಪೀಪಲ್ ಅಂತ ಹೇಳ್ತೀವಿ. ಯಾರಿಗೂ ಎಲ್ಲರೂ ಬೇಕು ಲೈಫ್ ಅಲ್ಲಿ, ಆದ್ರೆ ಇನ್ನೊಬ್ಬ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಒಬ್ಬ ವೀಕ್ನೆಸ್ ಆಗ್ಬಾರ್ದು. ಆದ್ರೆ ಈ ಜನರಿಗೆ ಹೇಗಾಗ್ತಾ ಇರುತ್ತೆ ಅಂದ್ರೆ ಯಾರಾದ್ರೂ ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ಅವ್ರ ವೀಕ್ನೆಸ್ ಆಗ್ಬಿಡ್ತಾರೆ, ಅವ್ರು ಇಲ್ದೆ ಅವ್ರು ಕೆಲಸ ಮಾಡಕ್ಕೂ ರೆಡಿ ಇರಲ್ಲ. ಈ ತರ ಇಮ್ಯಾಚ್ಯೂರ್ ಪೀಪಲ್ಗೆ ಆ ತರ ಒಂದು ಥಾಟ್ ಬರ್ತಾನೆ ಇರುತ್ತೆ, ಯಾರು ಅವ್ರನ್ನ ಬಿಟ್ಟು ದೂರ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಮಾಡ್ತಿರ್ತಾರೆ. ಹಾಗೂ ನಾನ್ ಹೇಳ್ದಾಗೆ ಅತಿಯಾಗಿ ಜನರನ್ನ ನಂಬಿ ಕೂಡ ಮೋಸ ಹೋಗುವಂತ ಒಂದು ಸಾಧ್ಯತೆನೂ ಇರುತ್ತೆ. ಮತ್ತು ಇದನ್ನ ನಾವು ಅನ್ಹೆಲ್ದಿ ರಿಲೇಶನ್ಶಿಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಷ್ಟ ನಿಮ್ಗೆ ಇರೋದಿಲ್ಲ ಮಾಡಕ್ಕೆ, ಆದ್ರೂ ಮಾಡ್ಬಿಡ್ತೀರ ಅವ್ರನ್ನ ಇಷ್ಟಪಡ್ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ನೀವು ಬದಲಾಗೋದು. ಇದನ್ನೆಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಇಟ್ಸ್ ನಾಟ್ ಮೆಚ್ಯೂರ್ ಥಾಟ್. ಯಾವಾಗ ನಮ್ಮ ಐಡೆಂಟಿಟಿ ನಾವು ಬಿಟ್ಟು ಇನ್ನೊಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ತೀನಿ, ಅವ್ರನ್ನ ಇಂಪ್ರೆಸ್ ಮಾಡ್ತೀನಿ, ಅವ್ರನ್ನ ನಾನು ಒಲಿಸ್ಕೊಳ್ಳಕ್ಕೆ ಎಲ್ಲಾ ತರನು ಸರ್ಕಸ್ ಮಾಡ್ತೀನಿ, ದಿಸ್ ಇಸ್ ನಾಟ್ ಅಟ್ ಆಲ್ ಅ ಹೆಲ್ದಿ ಥಾಟ್ ಅಂತ ಹೇಳ್ತೇನೆ.
ನೈನ್ತ್ ಪಾಯಿಂಟ್ ಅಂದ್ರೆ ಏತ್ ಪಾಯಿಂಟ್ ಏನಂದ್ರೆ ನೋ ಗ್ರೋತ್. ಗ್ರೋತ್ ಇರೋದಿಲ್ಲ ಈ ಒಂದು ರಿಲೇಶನ್ಶಿಪ್ ಯಾರೇ ಇರ್ಬೋದು ಅಥವಾ ಇವರು ಬಾಳ್ತಾ ಇರ್ಬೋದು ಒಂದು ಸೊಸೈಟಿಲಿ. ಇಂಥ ಜನರಿಗೆ ಒಂದು ಒಂದು ಏಳಿಗೆ ಕಾಣೋದಿಲ್ಲ ಅವ್ರ ಲೈಫಲ್ಲಿ, ಇದ್ದಲ್ಲೇ ಇರ್ತಾರೆ. ಅವರು ಸಾಧನೆಗಳನ್ನ ಅಷ್ಟು ಮಾಡಕ್ ಸಾಧ್ಯ ಇರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅಡೆಗಳಿರುತ್ತೆ, ತಡೆಗಳಿರುತ್ತೆ, ಹಾಗೂ ಜನರ ಜೊತೆ ಮಿಂಗಲ್ ಆಗೋದೇ ಅವ್ರ ಪ್ರಾಬ್ಲಮ್ ಆಗಿರುತ್ತೆ. ಯಾಕಂದ್ರೆ ಒಂದು ಎಲ್ರೂ ದ್ವೇಷಿಸಕ್ ಶುರು ಮಾಡ್ಬಿಡ್ಬೋದು, ಅಥವಾ ಎಲ್ರೂ ಅತಿಯಾಗಿ ಒಂದ್ ಬೌಂಡ್ರಿನ ಹಾಕದೆ ಪ್ರೀತಿಸಕ್ ಶುರು ಮಾಡ್ಬಿಡ್ತಾರೆ. ಸೊ ಇದು ಯಾರಿಗೂ ಇಷ್ಟ ಆಗೋದಿಲ್ಲ, ಅಂದ್ರೆ ನಿನ್ನ ಪ್ರೀತಿ ನನ್ನ ಪ್ರಾಣ ತಿಂತು ಅನ್ನೋ ತರನೂ ಆಗೋಗುತ್ತೆ ಜನಕ್ಕೆ. ಅಥವಾ ನಿನ್ ದ್ವೇಷ ಇದೆಯಲ್ಲ, ಇಷ್ಟು ದ್ವೇಷ ಇಟ್ಕೊಂಡಿರುವಾಗ ನಾನೇನಕ್ ನಿನ್ ಜೊತೆ ಇರ್ಬೇಕು ಅಂತ ಇಂಥ ಜನರಿಂದ ದೂರ ಆಗ್ಬಿಡ್ತಾರೆ. ಅಯ್ಯೋ ನೀನು ಬೇಡ, ನಿನ್ ಸಹವಾಸನು ಬೇಡ, ನೀನು ನನ್ನ ಲೈಫಲ್ಲಿ ಇರೋದೇ ಬೇಡ ಅಂತ ಹೋಗ್ಬಿಡ್ತಾರೆ. ಸೊ ಇಂಥ ಜನರಿಗೆ ಡಿಪ್ರೆಷನ್ ಹೋಗುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಜನ ಇವರಿಂದ ದೂರ ಹೋಗಕ್ ಇಷ್ಟ ಪಡ್ತಾ ಇರ್ತಾರೆ. ಅದರಿಂದ ಇವ್ರಿಗೆ ಇರಿಟೇಟ್ ಆಗ್ತಾ ಇರತ್ತೆ, ಅರ್ಥ ಆಗ್ತಾ ಇರಲ್ಲ ಆಕ್ಚುಲಿ ಏನಾಗ್ತಾ ಇದೆ ಲೈಫಲ್ಲಿ ಅಂತ. ಸೊ ಇವರು ಈಸಿಲಿ ಮ್ಯಾನ್ಯುಪುಲೇಟ್ ಆಗ್ಬಿಡ್ತಾರೆ. ಇಂಥ ಜನ ಇಮೋಷನಲಿ ಇಮೆಚ್ಯೂರ್ ಪೀಪಲ್ ನಂಬಿಸ್ಬಿಡ್ಬಹುದು ಈಸಿಯಾಗಿ, ಮೋಸ ಮಾಡಬಹುದು ಈಸಿಯಾಗಿ. ಯಾಕಂದ್ರೆ ಇವ್ರು ಲಾಜಿಕಲ್ ಆಗಿ ಥಿಂಕ್ ಮಾಡಕ್ ರೆಡಿಗಿರೋದಿಲ್ಲ, ಕೂಲಂಕುಷವಾಗಿ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಜನರನ್ನ ಅತಿಯಾಗಿ ಅವ್ರು ಏನೇ ಹೇಳಿದ್ರು ಬೇಳು ಬೆರಗಾಗಿ ಏನಾದ್ರೂ ಒಂದಷ್ಟು ಮಾತಾಡ್ಬಿಟ್ರೆ ಅದನ್ನ ಅವರು ಅರ್ಥ ಮಾಡಿಕೊಂಡು ಹಾಗೆ ಹೋಗ್ಬಿಡ್ತಾರೆ ಆ ಫ್ಲೋನಲ್ಲಿ. ಸೊ ಇಂಥ ಜನರು ಮೋಸ ಮಾಡುವವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ, ಅವ್ರ ಲೈಫ್ ಹಾಳಾಗೋಗುತ್ತೆ. ಸೊ ಏನ್ ಮಾಡ್ಬೇಕು ಇದಕ್ಕೆ, ಇದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇಮೋಷನಲ್ ಇಮ್ಯಾಚ್ಯೂರಿಟಿಯಿಂದ ಇಮೋಷನಲ್ ಮೆಚ್ಯೂರಿಟಿ ಹೇಗೆ ಪಡೆಯಬೇಕು, ಐದು ಪಾಯಿಂಟ್ ಹೇಳ್ತೀನಿ. ನೀವು ಐದು ಪಾಯಿಂಟ್ ನ ಫಾಲೋ ಮಾಡಿದ್ರೆ ಯು ವಿಲ್ ಬಿ ಅ ಸ್ಟಾರ್ ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಸೆಟ್ ಹೆಲ್ದಿ ಬೌಂಡ್ರೀಸ್. ನೀವು ಒಂದು ಹೆಲ್ದಿ ಬೌಂಡ್ರೀಸ್ ನ ಸೆಟ್ ಮಾಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 1, ಇಮೋಷನಲ್ ಇಮ್ಯಾಚ್ಯೂರಿಟಿ ಇರೋರನ್ನು ನಾವು ಹ್ಯಾಂಡಲ್ ಮಾಡೋದು ಕಲ್ತಿರ್ಬೇಕು. ಅಕಸ್ಮಾತ್ ನಾವೇ ಆಗಿ ವರ್ತಿಸ್ತಿದ್ರು ಅದನ್ನ ನಾವು ಹೇಗೆ ನಮ್ಮ ಲೈಫಿಂದ ತೆಗೆದಾಕ್ಬೇಕು ಅನ್ನೋ ಒಂದು ಜ್ಞಾನವನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನೀವು ಪೀಪಲ್ ಪ್ಲೀಸರ್ ಆಗಿರಬಾರದು. ಜನರನ್ನ ಮೆಚ್ಚಿಸೋದಕ್ಕೆ ನಿಮ್ಗೆ ಜನಮದಲ್ಲಿ ಸಾಧ್ಯ ಇರೋದಿಲ್ಲ. ಜನರನ್ನ ನಾವು ಮೆಚ್ಚಿಸೋಕ್ ಸಾಧ್ಯನೇ ಇಲ್ಲ ರೀ. ಅದನ್ನ ಬಿಟ್ಟು ಲೈಫಲ್ಲಿ ಬೇರೆ ಎಷ್ಟೋ ಸಾಧನೆಗಳಿದೆ ಮಾಡಕ್ಕೆ. ಬೇರೆಯವ್ರಿಗೆ ನಾನು ಹಿಂಗ್ ಹೆಲ್ಪ್ ಆಗಬಹುದು, ಬೇರೆಯವರ ನನ್ನಿಂದ ಬೇರೆಯವ್ರಿಗೆ ಯಾವ ಯಾವ ಒಂದು ಸಪೋರ್ಟ್ ಸಿಗಬಹುದು, ಸೊಸೈಟಿಗೆ ಯಾವ ಯಾವ ಒಂದು ನನ್ನ ಕಡೆಯಿಂದ ನನ್ನ ಸ್ಕಿಲ್ಸ್ ಇಟ್ಕೊಂಡು ನನ್ನ ಯಾವ್ಯಾವ ಕೌಶಲ್ಯಗಳಿದೆ ಅದನ್ನೆಲ್ಲ ಬಳಸ್ಕೊಂಡು ಒಂದು ಒಳ್ಳೆಯ ಉತ್ತಮವಾಗಿರುವಂತ ಸೊಸೈಟಿನ ಹೇಗೆ ಕ್ರಿಯೇಟ್ ಮಾಡೋದು, ಈ ತರ ದೊಡ್ಡ ದೊಡ್ಡ ಯೋಚನೆಗಳನ್ನ ನೀವು ಇಟ್ಕೋಬೇಕಾಗತ್ತೆ. ಸೊ ಇಂಪ್ರೆಸ್ ಮಾಡೋದನ್ನ ಬಿಟ್ಬಿಡ್ಬೇಕು ಜನರನ್ನ. ಆ ಜನರು ಯಾವತ್ತು ಖುಷಿಯಾಗಿರೋದು ನಾನು ಯಾವಾಗ್ಲೂ ಖುಷಿಯಾಗಿರೋದು ನೋಡೇ ಇಲ್ಲ, ಅದ್ ಸಾಧ್ಯನೂ ಇಲ್ಲ. ಅದರಿಂದ ಹೇಳ್ತಾ ಇದೀನಿ, ಅವ್ರನ್ನ ಅವ್ರ ಮೂಡನ್ನ ಅವ್ರ ಪಾಡ್ಗವ್ರನ್ನ ಬಿಟ್ಬಿಡೋದು ಒಳ್ಳೇದು. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ, ಅದನ್ನ ನಾವು ಮಾಡೋಣ. ಆದ್ರೆ ಅವರು ನಮ್ಮ ಲೈಫ್ನಲ್ಲಿ ಒಂದು ಪಾರ್ಟ್ ಆಗಿರ್ಬೇಕೆ ಹೊರತು ಕಂಪ್ಲೀಟ್ ಆಗಿ ನಮ್ಮ ಲೈಫಲ್ಲಿ ಅವರೇ ಇರಬಾರ್ದು. ಸೊ ನೀವೊಂದು ಐಡೆಂಟಿಟಿನ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಯಿಂಟ್ ನಂಬರ್ 2 ಏನಂದ್ರೆ, ಪೇ ಅಟೆನ್ಷನ್ ಟು ಯುವರ್ ಇಮೋಷನ್ಸ್. ನಿಮ್ಮ ಇಮೋಷನ್ಸ್ ಬಗ್ಗೆ ನೀವು ಆದಷ್ಟು ಕಾಳಜಿನ ಇಟ್ಕೋಬೇಕಾಗತ್ತೆ. ಎಕ್ಸಾಂಪಲ್, ಏನಾದ್ರೂ ಒಂದ್ ರಿಲೇಶನ್ಶಿಪ್ ನಿಮ್ಮನ್ನ ವೀಕ್ ಮಾಡ್ತಾ ಇದೆ ಅಂದ್ರೆ ನೀವೊಂದು ಡಿಸಿಷನ್ ತಗೋಬೇಕಾಗತ್ತೆ. ಇದ್ ನನಗ್ ಬೇಕಾ ಅಥವಾ ಇದ್ ನನಗ್ ಬೇಡವಾ. ಇದ್ರ ಏನಾದ್ರು ಜನ ನಿಮ್ಗೆ ಮೋಸ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗಟ್ ಫೀಲ್ ಹೇಳ್ತಾ ಇರತ್ತೆ, ಮನ್ಸು ಒಳ ಮನ್ಸು ಹೇಳ್ತಾ ಇರತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಕೇಳಬೇಕಾಗತ್ತೆ. ಓಕೆ, ಹೀಗಿರುವಾಗ ನಾನು ಶಾಂತವಾಗಿರ್ಬೇಕು, ಇಂಥ ವಿಚಾರಕ್ಕೆಲ್ಲ ನನ್ನ ಮೂಗನ್ನ ತೂರಿಸಬಾರ್ದು, ಸ್ವಲ್ಪ ನಾನು ಎಚ್ಚರಿಕೆಯಿಂದ ಕಾಲುಗಳನ್ನ ಇಡಬೇಕಾಗತ್ ಮುಂದೆ ಅಂತ ಯೋಚನೆ ನೀವು ರಿಯಾಕ್ಟ್ ಮಾಡೋದನ್ನ ಬಿಟ್ಟು ರೆಸ್ಪಾಂಡ್ ಮಾಡೋ ಕಡೆಗೆ ಹಾಕ್ಬೇಕಾಗತ್ತೆ. ಮೂರನೇ ವಿಚಾರ ಏನಂದ್ರೆ, ಆಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್ ಅಂಡ್ ಕೀಪ್ ಲರ್ನಿಂಗ್. ಲರ್ನಿಂಗ್ ಅನ್ನೋದು ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನನಗೆ ಈ ಜಗತ್ನಲ್ಲಿ ಎಲ್ಲ ಗೊತ್ತಿದೆ ಅಂತ ಹೇಳೋಷ್ಟು ಧೈರ್ಯ ಇಲ್ಲ, ಯಾಕೆಂದ್ರೆ ಎಷ್ಟೋ ವಿಚಾರಗಳು ನಿಮಗ್ ಗೊತ್ತಿರೋದು ನನಗ್ ಗೊತ್ತೇ ಇರೋದಿಲ್ಲ. ಸೊ ಆದಷ್ಟು ಜ್ಞಾನವಂತರಾಗಬೇಕಾಗತ್ತೆ ಓದಿನ ಕಡೆಗೆ. ಅದು ಯಾವುದೇ ವಿಚಾರ ಆಗಿರ್ಲಿ, ಒಂದು ನ್ಯೂಸ್ ಪೇಪರ್ ಓದ್ತೀರಾ, ನೀವು ಲೈಬ್ರರಿಗೂ ಕುತ್ಕೊಂಡು ಓದ್ತೀರಾ, ಬುಕ್ಸ್ ತಗೊಂಡು ಓದ್ತೀರಾ, ಹಾಗೂ ಜಿ ಕೆ ಬುಕ್ಸ್ ನ ಓದ್ತೀರಾ, ಇಟ್ಸ್ ಅಪ್ ಟು ಯು. ಬಟ್ ನಾಲೆಜ್ ನ ಯಾವ ಯಾವ ರೀತಿಯಿಂದ ಗೇನ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನೀವು ಬೆಳಿಬೇಕಾಗತ್ತೆ. ಯಾವಾಗ ನೀವು ಬೇರೆಯವರ ಎಕ್ಸ್ಪೀರಿಯನ್ಸ್, ಬೇರೆಯವರ ಲೈಫ್ ಮತ್ತು ನಮ್ಮ ಸುತ್ತಮುತ್ತ ನಡೀತಾ ಇರೋ ವಿಚಾರಗಳ ಬಗ್ಗೆ ಎಲ್ಲ ಆಲೋಚನೆ ಕೊಡ್ತೀರಾ, ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಮೀನಿಂಗ್ ಲೈಫ್ ನ ಮೀನಿಂಗ್ ಕೂಡ ತುಂಬಾ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಅದರಿಂದ ಹೇಳ್ತಾ ಇದೀನಿ,
ಆಕ್ಸೆಪ್ಟ್, ನೀವು ತಪ್ಪುಗಳನ್ನ ಮಿಸ್ಟೇಕ್ಸ್ ಏನೇ ಮಾಡಿರ್ಲಿ ಆಕ್ಸೆಪ್ಟ್ ಮಾಡ್ಕೊಂಡು ತಿದ್ದುಕೊಂಡು ಹಾಗೂ ಕಲ್ತ್ಕೊಂಡು ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕಾಗತ್ತೆ. ನಾಲ್ಕನೇ ವಿಚಾರ ಏನು ಅಂದ್ರೆ ಆದಷ್ಟು ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಇಟ್ಕೋಬೇಕಾಗತ್ತೆ ಲೈಫ್ ಅಲ್ಲಿ. ಈಗ ನಮ್ಗೊಬ್ರು ಮೋಸ ಮಾಡ್ತಾ ಇದಾರೆ ಅಥವಾ ನಮ್ಗೇನೋ ಮ್ಯಾನ್ಯುಪುಲೇಟ್ ಮಾಡ್ತಾ ಇದಾರೆ ಅಂದ್ರೆ ಇಂಥ ಜನರಿಂದ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಸೊ ನಮ್ಮ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಅಂಡ್ ಫರ್ಮ್ ಅಂಡ್ ಕ್ರಿಸ್ಪ್ ಆಗಿರ್ಬೇಕಾಗತ್ತೆ. ಸೊ ನಮ್ಮ ಮಾತಿದೆಯಲ್ಲ ಅದು ಒಂದು ಶಸ್ತ್ರವಾಗಬೇಕಾಗತ್ತೆ ನಮ್ಮ ಲೈಫ್ ನಲ್ಲಿ. ಸೊ ಆದಷ್ಟು ಒಳ್ಳೆ ಕಮ್ಯುನಿಕೇಟರ್ ಆಗಿ ತುಂಬಾ ಮಾತಾಡೋದಕ್ಕಿಂತ ಒಂದೆರಡು ಸೆಂಟೆನ್ಸ್ ಮಾತಾಡಿದ್ರು ಕೂಡ ಅದು ಮೀನಿಂಗ್ ಫುಲ್ ಆಗಿರ್ಬೇಕಾಗತ್ತೆ. ಇಂಥ ಜನರನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಅಂದ್ರೆ ಒಬ್ಬೊಬ್ರ ಹತ್ರ ನಾವು ಒಂದು ಗಂಟೆ ಎಲ್ಲ ಕೂತಿರ್ತೀವಿ, ತಲೆ ನೋವು ಬಂದ್ಬಿಡತ್ತೆ. ಅದೇ ಒಬ್ಬೊಬ್ರ ಹತ್ರ ಒಂದ್ ನಿಮಿಷ ಸ್ಪೆಂಡ್ ಮಾಡ್ತೀವಿ ಟೈಮ್ನ, ಅವರು ಒಂದೊಂದು ಮುತ್ತುಗಳ ತರ ಮಾತಾಡ್ತಾ ಇರ್ತಾರ, ವರ್ಡ್ಸ್ ಅಷ್ಟು ಚೆನ್ನಾಗಿ ಅವ್ರ ಬಾಯಿಂದ ಬರ್ತಾ ಇರುತ್ತೆ. ಸೊ ಈ ತರ ಒಂದು ಕೌಶಲ್ಯ, ಈ ತರ ಒಂದು ಸ್ಕಿಲ್ ನ ನಮ್ ಲೈಫ್ ಅಲ್ಲೂ ನಾವು ಅಳವಡಿಸ್ಕೋಬೇಕಾಗತ್ತೆ. ಐದನೇ ಪಾಯಿಂಟ್ ಏನಂದ್ರೆ, ಸ್ಟಾರ್ಟ್ ಮೇಕಿಂಗ್ ಗುಡ್ ಡಿಸಿಷನ್ಸ್. ಡಿಸಿಷನ್ಸ್ ನ ಬೇರೆಯವ್ರ ಮೇಲೆ ಹಾಕಕ್ ಹೋಗ್ಬೇಡಿ, ನೀವು ಡಿಸಿಷನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಹೇಗೆ ಈ ಒಂದ್ ಸ್ಟೆಪ್ ತಗೊಂಡ್ರೆ ಏನಾಗುತ್ತೆ, ಈ ಒಂದ್ ಸ್ಟೆಪ್ ತಗೊಂಡ್ರೆ ಯಾವ ಯಾವ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ, ಈ ತರ ನೀವು ಡೀಪ್ ಥಿಂಕಿಂಗ್ ಇಟ್ಕೊಂಡು ಒಂದ್ ಡಿಸಿಷನ್ ನ ತಗೋಬೇಕಾಗತ್ತೆ. ನಿಮ್ಮ ಡಿಸಿಷನ್ ನಿಮ್ ಕೈಲೇ ಇರಬೇಕಾಗತ್ತೆ, ಬೇರೆಯವ್ರಿಗೆ ದಯವಿಟ್ಟು ಡಿಸಿಷನ್ ಮೇಕಿಂಗ್ ನ ಕೊಡ್ಕೂಡ್ದು ಅಂತ ಹೇಳ್ತೀನಿ. ಹಾಗೂ ಡೂ ಟೇಕ್ ಚಾರ್ಜ್ ಆಫ್ ಯುವರ್ ಲೈಫ್. ಫೈನಲಿ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಲೈಫ್ ನ ನಿಮ್ಮ ಚಾರ್ಜ್ ನಲ್ಲಿ ನೀವು ಇಟ್ಕೋಬೇಕಾಗತ್ತೆ. ನಿಮ್ಮ ಲೈಫ್ ನ ಬೇರೆಯವ್ರಿಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಒಂದೊಂದ್ಸಲ ಅವ್ರು ಅದನ್ನ ದುರುಪಯೋಗ ಮಾಡ್ಕೋಬಹುದು, ನಿಮ್ನ ಹರ್ಟ್ ಮಾಡಬಹುದು, ನಿಮ್ ಲೈಫ್ ನ ನಾಶ ಮಾಡಬಹುದು. ಅದರಿಂದ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆದಷ್ಟು ನಿಮ್ಮ ಲೈಫ್ ನ ನೀವು ಎಷ್ಟು ಸ್ವೀಟ್ ಅಂಡ್ ಬೆಸ್ಟ್ ಆಗಿ ಇಟ್ಕೋಬಹುದು ಇಟ್ಕೊಳ್ಳಿ. ಅದನ್ ಬಿಟ್ಟು ಬೇರೆಯವ್ರನ್ನ ನಂಬಿ ಮೋಸ ಹೋದೆ ಅನ್ನುವಂತ ಡೈಲಾಗ್ ನ ಮಾತ್ರ ನಿಮ್ ಲೈಫ್ ಅಲ್ಲಿ ತರಕ್ ಹೋಗ್ಬೇಡಿ. ಎನಿ ಹೌ, ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಸಪೋರ್ಟ್.